ಅದ್ಯಾವಾಗ ಬುದ್ಧಿ ಬಂದದು ಏನು? ಒಬ್ರಿಗಾದ್ರೂ ನೀ ಎತ್ತಿದ್ದ ನೀ ಎತ್ತಿಂದ ಏರೋ ಮುಂದೆವು ಏನ್ ಮಾಡಿದ್ದು ಶಿವು? ನೀನ್ ಇಸ್ಕೂಲ್ಗೆ ಹೋಗು ಉಪ್ಪಿಟ್ಟು ತಂದ್ಕೊಡ್ಲಿ ಅಂತಲ್ವಾ ಅವಳು ನಿನ್ಗೆ ಇಸ್ಕೂಲ್ಗೆ ಹೋಗು ಅನ್ನೋದು. ಅದಕ್ಕೆ ಹೂಕಣ ಹೂಕಣವ ನೀನ್ ಹಿಂಗ್ ಮಾಡ ನನ್ ಬಾಳ್ನು ಹಾಳು ಮಾಡ್ದೆ. ಇಸ್ಕೂಲ್ ಬಿಡಿಸ್ದೆ ಅಪ್ಪ ಕೂತ್ಕೇಳಿ ಹುಡ್ಗಿರ್ ನೋಡು ನನ್ ಜೊತೆ ಎಲ್ಲ ಓದ್ತಾ ಇದ್ರು, ಈಗ ಪ್ಯಾಟಲ್ ಫೈನ ಕೆಲ್ಸಕ್ಕವ್ರಂತೆ. ಹೂಕಣಲಿ ಅಯ್ಯೋ ತಪ್ಪ ಹೇಳ್ತಿದ್ದ, ನಮ್ಮಂತವ್ರಿಗೆ ಕೆಲಸ ಸಿಗ್ಬೇಕಂದ್ರೆ ಅದೆಂತದ್ದು ರೂಲಿಸ್ ಅಡ್ಡ ಬಂದದಂತೆ. ಕಂಡಿವ್ನಿ ಮಕ್ ನೀರಸ್ಕೊಂಡು ಇಸ್ಕೂಲ್ಗೋಲ ಕಡಕ್ ಬಂದ್ಬಿಟ್ಟ. ಮಗ ಓ ಈ ಮೂದವ್ಗಳಿಗೆ ಇನ್ನು ಬೆಳ್ಕರ್ದಿಲ್ವೋ ಹೀಟ್ ಹೊತ್ತಿಗೆ ಎಲ್ಲ ಇದ್ದಾರೆ.
ನನ್ನ ಸಣ್ಣ ಚಲುವಮ್ಮತ್ಕೆ ಗುಟ್ಟಾಗೇನೋ ತಂದ್ಕೊಟ್ಟ. ಚಲುವಮ್ಮತ್ತೆ ಅದ್ಯಾವಳೆ ಸಿಟ್ಲು ಮಾಕ ನೋಡಿದ್ರೆ ಸೀದೋಗಿರೋ ಗರ್ಗೆ ಇದ್ದಂಗದೆ ಚಲುವಮ್ಮತ್ತೆ ಅಂತೆ. ಅದ್ಯಾ ತಂದ್ಕೊಟ್ಟ ಇಲ್ಲ ಕಣವಯ್ಯ. ಅಕ್ಕಯ್ಯ ಕಾಪಿಗೆ ಏನಾರ ಇಟ್ಟಿರಾ? ಮೂತಿಯಕ್ಕೆ ಕಾಫಿ ಬೇರೆ ಕೇಳು. ಗುಡ್ಸು ಚಂದ್ವಾ ನೋಡು ಚಂದ್ವಾ ಗುಡ್ಸವಾ ಗುಡ್ಸು ಗುಡ್ಸಿ ಗುಡ್ಸಿ ನನ್ನ ಅಟ್ಟಿನೆಲ್ಲ ಗುಂಡಾಂತರ ಮಾಡ್ಬಿಟ್ಟೆ ಗುಡ್ಸು. ಪುಟ್ಕವ್ರಿ ನೀ ಏನ್ ಮಾರಾಣಿಯೇನೆ ಈಟ ತನಕ ಬಿತ್ಕೊಂಡ್ರೆ ಸಂಸಾರ ಆದಿತ್ತೆ ನಮ್ಮ. ಅಲ್ಲ ಈ ಮೂತಿಗೆ ಬ್ಯಾಟರ್ ತರ ಕಾಪಿ ಬೇರೆ ಕೇಳು. ಆ ಕಾಪ್ ಕಾಕೋ ಬೆಲ್ವ ಉಳಿಸಿದ್ರೆ ಮಾರ್ ನಮಿಗೋ ಯುಗಾದಿಗೋ ಪಾಯಸ ಮಾಡ್ಕೊಂಡ್ ಕುಡಿಯಕಾಯ್ತಿರ್ಲಿಲ್ವಾ? ಸುಮ್ ಸುಮ್ನೆ ಯಾಕೆ ಬೈಬೇಕು ನನ್ನ? ನಾನೇನ್ ತಪ್ಪು ಮಾಡಿದೆ? ನಮ್ಮ ಅಪ್ಪನ ಮನೇಲಿ ಕಾಪಿ ಕುಡಿತಿರ್ಲಿಲ್ವಾ? ಸಕ್ಕರೆ ಕಾಫಿನೇ ಕುಡಿತಿದ್ದೆ. ಈ ಮೂದೇವಿ ನಿನ್ ಮಗನ್ ಕಟ್ಕೊಂಡ್ ಮೇಲ ಒಂಜಿನಾರ ನ್ಯಾಬಾಗಿ ಮನೇಲಿ ತಿಂದಿದ್ದುಂಟ? ನಾನಲ್ಲ ನಿಮ್ಮವ್ವ ಪುರಾಣ ತಕೊಂಡ್ ಕೂತಿರೋದು ಓತರನೇ. ಪ್ಯಾರ ಪ್ಯಾರ ನೋಡು ನನ್ನ ಹತ್ರ ಯಾವಾರ ಮಾಡಕ್ ಬರ್ಬೇಡ. ನಾನೇ ನಿಂಗೋದ್ನ ನಾನ್ ಓದಿದ್ದೋ ನನ್ ಮಗಳಿಗೆ ಮಗಳಿಗಂತ ಮಗಳಿಗೆ ಬೈಯದಾದ್ರೆ ಗಂಡನ್ ಬಿಟ್ಟು ಬಂದು ಕೂತಾಳಲ್ಲ ನಿನ್ ಮಗಳು ಅವಳು ಬೈ ನನಗ್ ಬೈಯಕ್ ಬಂದ್ಬಿಟ್ಲು. ಅದೇ ತಮ್ಮಿ ಬೋದಿಯೇ ನೀನೇನಾದ್ರು ತಂದಾಕಿದ್ಯಾ? ನಾನ್ ಗೇರಿ ಸಂಪತ್ ಕಣಮಿ ಬಂದ್ಬಿಟ್ಲು ನನ್ ಮಗ್ಳಿಗೆ ಬೈಯಕ್ಕೆ ಬಿಟ್ಟಿ ಮುಂದೆ ನಿನ್ ತನ್ಮನ ಹತ್ರ ಹೋಗಿ ನಕಣ ಇಸ್ಕೊಂಡ್ ಬೆಲ್ಲ ತಗೋಪ್ಪ. ಅಂಗಡಿ ಚಟ್ನಿ ನಕಡೆ ನಿಮ್ಮ ಅಪ್ಪ ಕೊಟ್ಟವ ಬೆಲ್ಲವಾ ಎಂತಡೆ ತಗೋಬಾರ್ದನ? ನನ್ ತಪ್ಪ ಎಲ್ಲಿ ಇದ್ದಾಡ ದುಡ್ಡು? ನನ್ ತಪ್ಪ ದುಡ್ಡಿಲ್ಲ ಸಿಗು ನಡಿ. ಕಾಸಿಲ್ಲಂತೆ ಅಡ್ನಾಡಿ ನನ್ ಮಗ ಕೊಡ್ಬೇಕಲ್ಲ ಎಲ್ಲ ಅವಳು ಬಾಳೆಕಾಯಿನಾಗ ಇಡ್ಕೊಂಡಿರ್ತಾಳೆ. ತಕ್ಕ ಹೋಗಿ ತಗೊಂಬ ಬಿರ್ನೆ ಬಾ ಹಾ ತಿನ್ಕೊಂಡ್ ಬರ್ಬೇಡ. ಇದೇನವು ವಾತ್ ವಾತಾರನೆ ಹಿಂಗ್ ಕುಂತಿದೆಯಾ? ನೀನ್ ರಾಜವಂಶ ಕಾಳಕ್ಕೆ ಹೋಗಕ್ಕಿಲ್ವಾ? ಹಾಕ್ ಬಂದೆ ಕಣ್ಣು ಹೇಳು. ಅಲ್ಲ ಕಡ ರಾತ್ರಿ ಅಟ್ಟಿಗೂ ಬರ್ದಿ ಎಲ್ಲೋಗಿದ್ದೆ? ನೀನು ಅನ್ನ ಆಡ್ಕದೊಳಿಂದ ಹೋಗಿದ್ದೋ? ಹಾ ನಾಟ್ಗೋಳಿಂದ ಹೋಗಕ್ಕೆ ದುಡ್ಡನ್ನ ಮರ್ಸಿಟ್ಟಿದ್ ನೋಡ್ ನೀನು ಯಾ ತಪ್ಪನೋರ್ತಾರ? ಅಲ್ಲ ಕಡ ನೆನ್ನೆ ಏನು ಸಂತೆನಾಗೆ ಪೌಡ್ರು ತೆಂಗಿನಕಾಯಿ ವ್ಯಾಪಾರ ಮಾಡ್ತಿದ್ದಂತೆ ಎಷ್ಟು ಕೊಟ್ರು? ಏನೋ ವಾರದ ಖರ್ಚಿಗಂತ ಸಂತೆನಾಗ ನಾ ಕಾಸು ಮಾಡ್ಕೊಂಡೆ ಅದಕ್ಕೂ ಹೊಟ್ಟೆವ್ರಿ ನಿಂಗೆ? ನಾನ್ ಯಾಕಪ್ಪ ಹೊಟ್ಟೆವ್ರಿ ಪಟ್ಟೆನು? ಅಲ್ಲ ಕಡ ಆ ಎತ್ತಪ್ಪನ ಪ್ಯಾಕ್ರಿ ತ ಹೋಗಿದ್ರೆ ದಿನಕ್ಕೆ 2 ರೂಪಾಯಿ ಕೂಲಿನಾರು ಸಿಕ್ತಿತ್ತು. ಅಲ್ಲೂ ಜಗಳ ಮಾಡ್ಕೊಂಡೆ ಧ್ಯಾನ್ ಕಿಸ್ತಪ್ಪ. ಅಲ್ಲೋಗೋ ಮೂರ್ ಕಾಸಿನ ಮರ್ಬಾದೇ ಇಲ್ಲ ಪ್ಯಾಟ್ರಿಗೆ ಹೋದಂತೆ ಪ್ಯಾಟ್ರಿಗೆ. ಆ ದಪದಾರ್ ಸಂಕ್ರವನಲ್ಲ ತಲೆ ಹಿಡ್ತ ನನ್ ಮಗ. ಅವನು ನಿನ್ ತಂಗಿ ಪುಟ್ಟಗೌರಿನ ಕೆಲ್ಸಕ್ಕೆ ಕರ್ಕೊಂಬ ಇನ್ನು 8 ಜಾಸ್ತಿ ಕೊಟ್ಟೇನೋ ಅಂತಾನೆ. ಮಗ ಹಲ್ಕಟ್ ನನ್ ಮಗ ನೋಡಕ್ ಮಾತ್ರ ಅಣೆ ತುಂಬಾ ಈ ಬುತ್ತಿ ಇಟ್ಕೊಂಡು ಬಾಯಿ ಬಿಟ್ರೆ ಸಂಭೋ ಶಿವ ಶಂಕರ ಅಂತಿರ್ತಾನೆ. ತಲೆ ಹಿಟ್ ನನ್ ಮಗನ್ ತಗೊಂಡ್ ಬಂದು ಸಂಸ್ಕಾರ ಇಲ್ಲ ಅವನ್ಗೆ. ಅವು ಹೊಟ್ಟೆ ಗಿಟ್ಟಿಲ್ದಿದ್ರು ಮರವಾದೆ ಮರವಾದೆ ಮುಖ್ಯ ಕಣವ. ಅದಕ್ಕೆಯ ನಾ ಪ್ಯಾಟ್ರಿ ಕಡೆಗೆ ಹೋಗಕ್ಕಿಲ್ಲ. ಬೋಲ್ ನನ್ ಮಗ ಲಾರಿ ಹೆಂಗಿ ಮಾತಾಡ್ತಿದ್ದೆ ಯೋನಾರು ಹೇಳು ಹತ್ಕೊಂಡ್ ಹೇಳ್ತಿ. ಅಲ್ಲ ಕಡ ನಾನು ನಿಮ್ಮ ಅಪ್ಪನೂ ಹೊಲ್ತಕ್ಕೋಗಿ ಗೇಮೆ ಮಾಡ್ಕೊಂಡ್ ತಿಂತಿದ್ವಿ. ನೀವು ಇದ್ದೀರಿ ಮೂದೇವ್ಗಳು ಆ ಕಟ್ಟೆ ಮೇಲೆ ಕೂತ್ನ ಈ ಕಟ್ಟೆ ಮೇಲೆ ಕೂತ್ನ ಅಂತ ಕೂತ್ಕೊಂಡು ಕಾಡ್ಸಾಡಿದ್ನೋ ಇಸ್ಪೀಟ್ ಆಡಿದ್ನೋ ಅಂತ ನಾ ಕಣ್ಣ
ಇದ್ದಿದೆ ಯಾವಾಗ? ಹೌದು ಕಾಂಡ ಅವೋ, ಮರ್ಯಾದೆ ಮುಖ್ಯ ಕಣವ. ಅದಕ್ಕಯ್ಯ ನಾ ಪ್ಯಾಟ್ರಿ ಕಡೆ ಹೋಗಕ್ಕಿಲ್ಲ, ಊರಾಗೆ ದೊಡ್ಡ ದೊಡ್ಡವರಿಂದ ಓಡಾಡ್ತೀನಿ. ನನಗೂ ಒಂಥರ ಮರವಾದೆ ಅದೇ. ಈ ದೊಡ್ಡವರಿಂದ ಓಡಾಡೋದಕ್ಕೆ ಮ್ಯಾಲ್ ಜಾತಿಯವರೆಲ್ಲ ನನ್ ಕಂಡ್ರೆ ಹಂಗೆ ನಡುತ್ತಾರೆ ಗೊತ್ತಾ? ಬೋಲ್ಸೂರ್ ಏರ್ಬದ್ರ ನೀನು ನಾ ಕಣ್ಣ ಕದ್ದು ಮುಚ್ಚಿ ನಿನ್ನ ಎಂಟಿ ಪಟ್ನ ತಂದ್ಕೊಡೋದು. ಬರೋದು ಪಾಪಿ ನೀರಲ್ಲ ಹಿಂಗೆ ಹೋಗ್ತಾನೆ. ಓಹೋ, ಆ ಶಟ್ರಂಬಿಲಿ ಇಟ್ಟರು ಪಟಾಕಿ ತರ್ದು ಮುಡ್ಗೋರಂತೆ. ಅದ್ರ ಕೆಳಗ್ ಬೆಂಕಿ ಹಚ್ಚಿದ್ರೆ ಆಕಾಶಕ್ಕೆ ಸುಯ್ಯಿ ಅಂತ ಆಡ್ತದೆ. ನಾಕಣ ಕೂಡ ನಾನಂತ ನಾಕಣಿ ಯಾಕಪ್ಪ ಎಂಟಣಿ ನೇಸ್ಕೋ. ನಿಮ್ಮ ಮಾವತ್ತಂತ ಹೋಗು. ಏನ್ಡಾ ಬಾ, ಏನ್ ಬೇಕಾ? ಎಲ್ಲರೂ ಕಾಫಿ ತರಲ್ಲ? ಶಿವ ಗೌರಮ್ಮ ಎಲ್ಲಡಾ ಕಾಣ್ತಿಲ್ವಲ್ಲ? ಅಲ್ಲ ಪರ್ಸೆ ಇನ್ನು ಒಂದ್ ವಾರ ಅದೆ, ಈಗ್ಲೇ ಯಾನ ಅವಸರ ಬೇ ಪುಟ್ಕವ್ರಿ? ಆ ಗುರ್ಸಿದ್ದೀನಿ ಸೇರ್ಸವ ಅವನು ಒಸಿ ಕಾಫಿ ಕುಡಿಲಿ. ನನ್ ಮಾತ್ ಯಾರ್ ಕೇಳೋರಿ? ಹಟ್ಟಿರಿ ಹಂಗೆಲ್ಲ ಕಂಡೋರ್ ಹಟ್ಟಿಯನ್ನ ಇಕ್ಕಳ ಬೈಬಾರ್ ಕಡ. ಮಹಾರಾಣಿ ನಿನ್ ಎಂಡ್ರು ಕಾಫಿ ಕುಡಿಯಕ್ಕೆ ಬಾಳ್ಗ ಬೇರೆ ಊದ್ಬೇಕು. ಯಾವ ಚಲ್ರಿ ನ್ಯೂ ಅಪಾಯಿಂಟ್ಮೆಂಟ್ ಬೇರೆ, ಇಲ್ದಿದ್ರೆ ಯಾರ್ ಈ ಊರಿಗೆ ಬರ್ತಾ ಇದ್ರು?
ಕಂಡು ಕುಮಾರರು ನಾ ಕೊಂದು ಬಿಡ್ಲೆ. ಬಸ್ ಹೊಂಟೋಯ್ತಾ? ವಾ ಬಸ್ ಅದು ಎತ್ತಿನ ಗಾಡಿ. ಬಡ್ಡಿ ಮಗನ್ ಎತ್ತಿನ ಗಾಡಿ ಅಲ್ಲ ಸೊಮ್ಮೆ, ನಮ್ ಸಾವುಕಾರು ಎತ್ತಪ್ಪನವ್ರ ಬಸ್. ಓಹೋಹೋ, ಊರ್ಗೆ ಹೊಸಬ್ರು ಅನ್ನಿ. ಹಾ, ಪ್ರೊಫೆಷನರಿ ಪಿರಿಯಡ್ ಮುಗಿಯೋ ತನಕ ಬದುಕಿದ್ರೆ ಸಾಕು. ಈ ಊರಲ್ಲಿ ಈ ಕೇರಿ ಅವ್ರು ಮಾತ್ರನಾ ಅಥವಾ ಬೇರೆ ಜನನು ಇದಾರಾ? ಇಲ್ಲ ಸೊಮ್ಮೆ, ಯಾರೇ ಕೇರಿ ಜನ್ಗೂ ಅವ್ರೆ. ಅತ್ತಾಗೆ ನಮ್ಮ ಎತ್ತಪ್ಪನವ್ರದ್ದು ಎಣ್ಣೆಗೆ ಎಣ್ಣೆ ಅದಾಯ್, ಹಂಗಯ್ಯ ಊರಿಂದ ಆಚ್ಗ ಒಂದ್ ಹೆಂಡದ್ ಗುಳ್ಳು ಅದಾಯ್. ಈ ಊರಿಗೆ ಅದ್ ಬೇರೆ ಕೇಳು. ಮತ್ತೆ ನೀ ಊರಿನ ವಿಶೇಷ? ವಿಶೇಷ ಅಂತೇನಿಲ್ಲ ಸ್ವಾಮಿ, ಇಲ್ಲಿರೋರೆಲ್ರೂ ನಮ್ಮ ಎತ್ತಪ್ಪನವ್ರ ಎಣ್ಣೆ ಗಿರಣಿಲಯ ಕೆಲಸ ಮಾಡೋದು. ಅವರು ಕೂಲಿ ಕೊಡೋಗ್ಲಿ ಬಾಕಿನೆಲ್ಲ ಜಮಾ ಮಾಡ್ಬಿಡ್ತಾರೆ, ಇನ್ನು ಇವರು ಮಿಕ್ಕಿದ್ನೆಲ್ಲ ಎಂಡುದ್ಗೊಳಗಾಕ್ತಾರೆ. ನೆತ್ತಿದ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ಲೋಕಕರಾಳೆ ಹೊರಡಿದ ದ್ವೇಷ ಏನಾಡ್ಕದ ಮೇಷ್ಟ್ರು, ಊರ್ಗೆ ಅವನು ಹೊಸ್ಪ ಬಂದಂಗವನೇ. ಈ ಪೊಲೀಸ್ನ ನೋಡಿದ್ರೆ ಒಂದು ಸೊಲ್ಯೂಟ್ ಹೊಡಿಬೇಕು ಅನ್ನೋ ಬುದ್ಧಿ ಬೇಡವಾ? ಹಾ, ಅವ್ರ ವಿಷಯ ನಮ್ಗೆ ಅದಕ್ಕೆ ನೀ ಎತ್ತ ಕಡಿಕೊಂಡಿ. ಟೇಸನ್ನಾಗ ಪಾರ್ಟಿ ಐತಿ, ಪಾರ್ಟಿ. ಪಾರ್ಟಿ? ಓಹೋ, ಇನ್ನೂ ಒಂದು ಮಗು ಆಯ್ತು ಅನ್ನು ಅನ್ನೊಂದೇದು ಹೆಣ್ಣು. ಯಾಕಡ ಹೆಂಗಾಯ್ತು ಮೈಗೆ? ಆಯ್ತು ಬಿಡೋದಪ್ಪ ರೇವಣಪ್ಪ, ಅದೇನೋ ಪಾರ್ಟಿ ಅಂದ್ಯಲ್ಲ, ಏನ್ ಸಮಾಚಾರ? ನಮ್ಮ ಟೇಸನ್ಗೆ ಹೊಸ ಇನ್ಸ್ಪೆಕ್ಟರ್ ಬರ್ತಾವ್ರೆ. ಏನು ಇನ್ಸ್ಪೆಕ್ಟರ್? ನನಗೂ ಅವರಿಗೂ ಓ ಕಾಸ ಕಾಸ. ಅಂದ್ರೆ? ಅಂದ್ರೆ ಒಂಥರ ಬಾವ ಬಾ ಮಕ್ಕಳು ಸಂಬಂಧ. ಇನ್ ಮೇಲ್ ನೋಡ್ಲ ಆ ದಪ್ಪೆದಾರ ಸಂಕ್ರ ಒತ್ತಾರನೆ ಎದ್ದು ನನಗೆ ಸೊಲ್ಯೂಟ್ ಹೊಡಿಬೇಕು, ಸೊಲ್ಯೂಟು. ಓಹೋಹೋಹೋ, ಹಂಗ ಸರಿ ಕಂಡ್ಬಿಡು. ಮತ್ತೆ ಆ ದಫೆದಾರ್ ಸಂಕ್ರನ್ ಚಾನ್ಸು ನಿಂದು ಅನ್ನು. ಅಂದ್ರೆ? ಅಯ್ಯೋ, ಅದೇ ಎಂತ ಕೇಳಿದ್ರು ಸ್ವಾಮಿ, ಈ ಊರಿಗೆ ಯಾವನೇ ಇನ್ಸ್ಪೆಕ್ಟರ್ ಬರ್ಲಿ, ಇವರು ಜಂಗಳ ಮೇಲೆ ಸುಮ್ ಸುಮ್ನೆ ಕಂಪ್ಲೇಂಟ್ ಬರೀತಾರೆ, ಅವ್ರನ್ನ ಒಳಗಾಕಿ ದುಬ್ಬಿಸ್ತಾರೆ. ಅದೇ ಇವ್ರು ಮಾಡೋ ಕೆಲ್ಸ. ಏನ್ ನಡ್ಕದ ಮೇಷ್ಟ್ರು, ನಿನ್ನ ಹಾರ್ಮೋನಿಯಂ ಪೆಟ್ಟಿಗೆ ಉಳಿಬೇಕೋ ಬೇಡವೋ? ಡಿಪಾರ್ಟ್ಮೆಂಟ್ ಅಂದ್ಮೇಲೆ ಇದೆಲ್ಲ ಮಾಮೂಲಿ. ನನ್ನ ಮುಂದೆ ನಮ್ಮ ಡಿಪಾರ್ಟ್ಮೆಂಟ್ ನ ಏನಾರು ಅನ್ನು ಪರ್ಮಿಷನ್ ಕೊಟ್ಟೀನಿ. ಆದ್ರೆ ಯಾವನು ಅಡ್ಕಸ್ತಿ ನನ್ನ ಮಗ ಇಲ್ಲಿ ನಿಂತವನೇ ಹೋಗುನ್ ಮುಂದೆನೆ ನಮ್ಮ ಡಿಪಾರ್ಟ್ಮೆಂಟ್ ನೇ ಬೈದಿ ಅಂದ? ತಪ್ಪಾಯ್ತಾರೆ ಮೇಡಮ್, ತಪ್ಪಾಯ್ತಾರೆ. ಅಯ್ಯೋ 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 ಅಯ್ಯೋ, ಸುಮ್ ಸುಮ್ನೆ ಯಾಕೆ ಹೊಡಿತೀಯ ಅವನ್ಗೆ? ಈ ಪಿ ಸಿ ರೇವಣ್ಣನ ಮೇಲೆ ಕೈ ಮಾಡಿ ಅಂದ್ಲ? ನೀನ್ ಯಾರು ಅದನ್ನ ಕೇಳೋದಕ್ಕೆ? ಯಾಕೆ ನಾನ್ ಯಾರು ಅಂತ ಗೊತ್ತಿಲ್ವಾ? ನೀನ್ ಯಾವ ಎಮ್ ಎಲ್ ಎ ಮಗ ಅದ್ರ ನನ್ಗೇನಡ ಲಂಚ? ಈ ಪಿ ಸಿ ರೇವಣ್ಣಂಗೆ ಲಂಚ? ಒಂದು ಎರಡಕ್ಕೆಲ್ಲ ಬಗ್ಗೋನಲ್ಲ, ಏನಿದ್ರು ಹತ್ರ ಮ್ಯಾಗ ಮ್ಯಾಗ. ಏನಡ ಅದು? ಸಲ್ಯೂಟ್ ಹೊಡಿಬೇಕಲ್ಲ ಸೂಟ್ ಕೇಸ್ ನ ಬೋಸಡಿ ಮಗನೇ. ಬಾಮ ಇದು ಬಾಮ ತೋರ್ಸ್ಕಡಿ ನಿಮ್ಮ ಅಕ್ಕನ ಮನೆ. ಅಯ್ಯೋ, ಹೊಸ ಇನ್ಸ್ಪೆಕ್ಟರ್ ಮುಂದೆನೆ ಊರಿನ ಬಗ್ಗೆ ಏನೇನೋ ಹೇಳ್ಬಿಟ್ನಲ್ಲಪ್ಪ. ಹೂ ತಾಯಿ ಸಿಗಲಿಲ್ಲ ಈ ತಾ.
ತಾಯಿ ಸಿಕ್ಕವಳೆ, ಭೂತಾಯಿ ಸಿಗಲಿಲ್ಲ ಈ ತಾಯಿ ಸಿಕ್ಕವಳೆ, ಮಾಡಿರೋ ದೊಡ್ಡ ಹಬ್ಬವ ಮಾಡಿರೋ ದೊಡ್ಡ ಹಬ್ಬವ. ದೊರೆಗಳ ಸಾಲಗಳ ಹರಗಳಿಗೆ ಮರೆಯೋಣ, ಸೌಕಾರ ಸಾಲಗಳ ಹರಗಳಿಗೆ ಮರೆಯೋಣ, ಹಾಡಿರೋ ಸಂಗೀತವ ಹಾಡಿರೋ ಸಂಗೀತವ. ಅಲ್ಲಕ್ಕಲ್ಲ ಗುಡ್ಸಿದ್ದ ಏ ನಾಟಕದಾಗ ರಾವಣಾಸುರ ಪಾಠ ಹಾಕಿಯ ನೋಡು, ಬರೋ ಡೈಲಾಗ್ಗಳು ಎಲ್ಲ ತೆಪ್ಪೆಲ್ಲೇ. ಯೋ ಗುರುಸಿದ್ದ, ಯೋ ಗುರುಸಿದ್ದ. ಓ ನಾಗೇಟ್ರು, ಊರಿಗೆ ಹೊಸ ಇನ್ಸ್ಪೆಕ್ಟ್ರು ಬಂದವ್ರಕಯ್ಯೋ. ಹೊಸ ಇನ್ಸ್ಪೆಕ್ಟ್ರ? ಓ, ಅವ್ರ ಮುಂದೆನೆ ಊರ್ ಬಗ್ಗೆ ಏನೇನೋ ಹೇಳ್ಬಿಟ್ಟೆ. ನಾನು ಇಲ್ಲಿರ ಕೇಳಪ್ಪೋ, ಹೊಸ ಇನ್ಸ್ಪೆಕ್ಟ್ರ್ ಬಂದ್ರೆ ನಿಂಗೆ ಅಂಡ ಮಾಡೋರು. ಹೋದವ್ರು ಎಲ್ಲಡ ಹೋಗಿದ್ದೆ? ಓ ಅದ ನಿಮ್ಮ ಮೌನ ಮಟ್ಟಿತ ಬಂದ್ಬಿಟ್ಟು ನನ್ನ ಸರಿಯಾಗಿ ನಿವಾಳ್ಸಿ ಹೋಗ್ಬಿಟ್ಲು ಕಡ. ಅವ್ರ ಬಿಡು ಊರಾಗೆ ಲೌಡ್ ಸ್ಪೀಕರ್, ಲೌಡ್ ಸ್ಪೀಕರ್ ಇದ್ದಾಗೆ ಮುತ್ತಿಕೇರ ಹೋಗಲ್ಲ ಅಂತ. ಅಲ್ಲಕ್ಕಲ್ಲ ಗುರುಸಿದ್ದ, ನಾಕು ಪ್ರಾಕ್ಟೀಸ್ಗೂ ಬರ್ದಂಗೆ ಎಲ್ಲ ಹೋಗಿದ್ದಪ್ಪ. ಬೇಟ್ರೆ ಮಾದಪ್ಪನ ಬೆಟ್ಟದ ಪರ್ಸಲ್ ಹೋಗಿದ್ದೆ, ಅಲ್ಲಿ ಹೋದ್ರ ನಮ್ ಹುಚ್ಚ ಏನಾಗ್ತ ಕಂಪಿ ಬಂದಿತ್ತು. ಅದು ಏನು ಸೀನ್ರಿಗಳು, ಪಕ್ಕ ಪಕ್ಕ ಒಳಿಯೋ ಲೈಟ್ಗಳು, ತಕ ತಕ ಅಂತ ಕುಡಿಯೋ ಪ್ಯಾಟೆ ಹುಡುಗಿರು. ಹಂಗೋ ಹಿಂಗೋ ಮಾಡಿ ಕಾಸು ಮಾಡಿದ್ದ, ಹೂ ಎಲ್ಲ ಎಲ್ಲ ಅಲ್ಲ ಉಡಸ್ಬಿಟ್ಟು ಬಂದೆ. ಅದೇ ಕಾಸ್ನ ಇಲ್ಲಿ ತಂದಿದ್ರೆ ಇಟ್ಬಿಟ್ಟು ಆಡಕ್ ಆಯ್ತಿರ್ಲಿಲ್ವಾ? ಹೂ ತತ್ತೀನಿ ತತ್ತೀನಿ, ಒತ್ತಾರನೆ ಅಟ್ಟಿಗೆ ಬಂದ ಅವು ತಟ್ಟಿ ಕೆರ ಕೆರ ತಕ್ಕ ಜನ ಬರಂಗ್ ಓಡಿಸ್ಕೊಂಡಿ. ಹೂ ಅಲ್ಲಿ ಕಳ್ಬೇಡ್ರಿ, ಇವನು ಪರಿಸೆಗೆ ಅಂತ ಹೋದ್ರೆ ಇವ್ರವ್ವ ನಮ್ಮ ಅಟ್ಟಿ ತಗೊಂಡ್ಬಿಟ್ಟು ನಮ್ಮ ಯಾಕೆ ಬೈಬೇಕು ಅಂತೀನಿ. ಹೌ ಬೈಲಿ, ಅದೇನೋ ಗೆಣೆಗಾರ ಅಂತ ಬೈದ್ಲು. ಬಿಟ್ಟ ಡೋ ಕೆಂಚ, ಆ ದಪೆದ ಸಂಕ್ರ ನಿನ್ ಹಿಡ್ಕೊಂಡ್ ನಾಗ್ ಬಡದಂತೆ. ಅದ್ ಯಾಕಡ ತಾರ ಮಾರ ಗಡಿಸ್ಬಿಡ ನೋಡು. ಅದು ದೊಡ್ ರಾಮಾಯಣ. ಈ ಕೆಂಚ ಅಲ್ಲ ಇವ್ರ ಅಟ್ಟಿ ತಾವ ತಿನ್ನಕ್ಕೇನು ಇರ್ಲಿಲ್ವಂತೆ. ಅದಕ್ಕೆ ಆ ಎತ್ತಪ್ಪನವ್ರು ಮಿಲ್ಗೆ ಹೋಗ್ಬಿಟ್ಟು ಅದು ಇದು ಏನೋ ಕಟ್ಕಂ ಬಂದವನೆ. ಅದನ್ನ ಆ ಅಮಾಸ ನೋಡ್ಬಿಟ್ಟವನೆ, ಅವನು ನೋಡ್ಬಿಟ್ಟು ಸುಮ್ನೆ ಇದ್ದಾನ, ಅಲ್ಗೂ ಒಂದು ಪಾಲ್ ಕೊಡು ಅಂತ ಕೇಳವನೆ. ಪಾಪ ಕಷ್ಟ ಅಪ್ಪಟ್ ಕದ್ದಿರ ಮಾಲು ಕೊಟ್ಬಿಟ್ಟ. ಅದಕ್ಕೆ ಆ ಮಾಸ ಏ ಮಾಡವನೆ ದಪೆದಾರ್ ಶಂಕರ್ ತಗೊಂಡೋಗಿ ಆ ಕೊಟ್ಬಿಟ್ಟ. ಆ ದಪೆದಾರ್ ಶಂಕರ ಈ ಕೆಂಚ ಬರೋ ದಾರಿನೇ ಕಾಯ್ಕೊಂಡು ಶಟ್ರ್ ಅಂಗಡಿ ಹಿಂದೆ ಅವ್ಚ್ಕೊಂಡು ಕೂತ್ಕೊಂಡವನೆ. ಸರಿಯಾ ಟೈಮ್ಗೆ ಈ ಕೆಂಚ ಅದೇ ದಾರಿಲಿ ಬಂದವನೆ. ಆ ದಪೆದಾರ್ ಶಂಕರ ಈ ಕೆಂಚಿನ ಮಾಂಸ ಹಿಡ್ಕೊಂಡ್ಬಾರ್ದ. ಆ ಸಂಕ್ರ ಸಂಗ ಬಿಟ್ಟನ ಬಿಟ್ಟಲ್ಲ ಹರ್ಕೊಂಡೋಗ್ ನಾಕ ತತ್ಕವನೆ. ಬಿಡಿಸ್ಕೊ ಬರಾಕ ಯಾರೋಡು ಕೋಳಿ ಮಡಗ್ಬೇಕಾಯ್ತು. ಅವ್ವ ಎರಡ್ ಕೋಳಿ ಮಡಗ್ದ ಈ ಮುಸುಡಿಗೆ. ನಿಮ್ಮವ್ವ ನೀನ್ ಹುಡುಕೊಂಡು ಬಿರುಗಾಳಿ ಬಂದಂಗ್ ಬರ್ತಾವಳೆ. ಒತ್ತರ ನೆದ್ದು ಎತ್ತಪ್ಪನವ್ರು ಗಿರಾಣಿ ತಗೋ ಹೋಗಡೆ ಹೇಳಿದ್ಲು. ಡೊಡೋ ಚಿನ್ಸಾಮಿ ನಾನೇತ್ರ ಬಂದೇನು, ನಿಮ್ಮ ಅವ್ ಕಂಡ್ರೆ ನಂಗೆ ಭಯನೇ ಇಲ್ಲ, ನಿಮ್ಮ ಅವ್ ಏನು ಹುಲಿನೇ ಇಲ್ಲ. ಓಲವಲ್ಲ ಚಿನ್ಸಾಮಿ, ಭೂತಪ್ಪನ ಗುಡಿ ತಾವ ಇರ್ತೀನಿ, ಪ್ಯಾಟಿಂದ ಎಂಡ ಎಂಡ ತಂದಿವ್ರಿ, ಬಟ್ಟ ಹೊಸಿ ಬಾಡ್ ಮಾಡ್ಸ್ಕೊಪ್ಪ.
ಶಂಕರ ಯಜಮಾನ್ರೆ, ಅಂತೂ ಹೊಸ ಇನ್ಸ್ಪೆಕ್ಟರ್ ನಮ್ಮೂರಿಗೆ ಬಂದಂಗ. ಯಾವ ಕಡೆ ಅವನಂತ, ಅವನು ಯಾವ ಪೈಕಿ ಯಾವ ಜಾತಿ ಅಂತೆ? ಹೊಸ ನಿಧಾನ ಮತ್ತೆ ತಿಳ್ಕೊಳ್ಳೋಣ ಯಜಮಾನ್ರೆ. ಯಾಕೆ ಅಷ್ಟು ಹತ್ರ ಮಾಡಿರಿ? ಇನ್ನ ಹೇಳ್ತಿರ್ಬೇಕು, ಇದೇ ಮೊದಲನೇ ಡ್ಯೂಟಿ ಅಂತೆ. ನಂಗ್ ಬಿಡಿ, ನಾನು ನೋಡ್ಕೋತೀನಿ ಎಲ್ಲ. ಆದ್ರೂ ಈಗಿನ ಕಾಲದ ಹುಡುಗರು ಹೊಸಿ ರೋಸು ಆಗೇ ಇರ್ತಾರೆ. ಹೊಸ ಕೆಲಸ ಅಂದ್ರೆ ಹೊಸ ಅಗಸನಂಗೆ. ನಮ್ ಟೇಷನ್ಗೆ ಎಂತೆಂತ ಇನ್ಸ್ಪೆಕ್ಟರ್ ಬಂದ್ರು ಯಜಮಾನ್ರೆ. ನನ್ನಿಂದ ಏನಾದ್ರೂ ಪ್ರಾಬ್ಲಮ್ ಆಗಿದ್ದ? ಅದು ನಿಜ ಅನ್ನು. ಇಷ್ಟು ಜನ ಟೇಷನ್ ಡ್ಯೂಟಿ ನೀವೊಬ್ನೇ ನೋಡ್ಕಂತಿದ್ದೆ, ಈಗ ನಿನ್ ಯಾವ ಹೊಸ ಇನ್ಸ್ಪೆಕ್ಟರ್? ನೀವಿಬ್ರು ಅಂದ್ರೆ ನೀವ್ ಹೇಳೋದು ಹೊಸ ಇನ್ಸ್ಪೆಕ್ಟರ್ ಜೊತೆ ಸೇರ್ಕೊಂಡು ನಿಮ್ ಕೈ ಕೊಡ್ತೀನಿ ಅಂತನವ? ಹಿಂಗಿಯ ಎಷ್ಟ್ ಮಾಡಿದ್ರು ಅಷ್ಟೀಯ. ನಿನ್ ಮೇಕ್ ನಿಮ್ ಮನೆ ತಗೋ ಬರಕ್ಕಿಲ್ಲ, ನಿಮ್ ಮಿಲ್ ತಗೋ ಬರಕ್ಕಿಲ್ಲ, ನಾವು ಬೈತೀನಿ. ಶಂಕರ ಏನೋ ನಮ್ಮವನು ಅಂತ ಕಿಚಾಯಿಸಿದ್ನಪ್ಪ. ನೀನ್ ಬಂದ್ಮೇಲೆ ಅಲ್ವೇನೋ ನಮ್ ಗಿರಣಿಲಿ ಒಂದು ಶಿಸ್ತು ಅಂತ ಬಂದಿರೋದು. ಎಸ್ಎನ್ ಅಲ್ಲಿ ಸೈನ್ ಮಾಡಿ ಬಂದು ಇಲ್ಲಿ ಡ್ಯೂಟಿ ಮಾಡ್ತೀಯ? ಡೋ ಶಂಕರ, ನಿನ್ ಕಂಡ್ರೆ ನಮ್ ಗಿರಣಿ ಎಣ್ಣಾಳುಗಳೆಲ್ಲ ಹೋಗಿ ಎದುರ್ತಾವೆ. ಹಂಗೇಳಿ ಮತ್ತೆ ನಾನು ಎಷ್ಟಿತ ಸಾಲ ವಸೂಲಾತಿಗೆ ಅಂತ ಹೋಗಿವ್ನಿ, ಅವ್ರಿವ್ರ ಜಮೀನೆಲ್ಲ ನಿಮ್ಮ ಹೆಸ್ರಿಗೆ ಮಾಡಿವ್ನಿ. ನಾನಿರೋದಕ್ಕೆ ಅಲ್ವೇನೋ ನಿಮ್ ವ್ಯವಹಾರ ಎಲ್ಲ ಸಲೀಸಾಗಾಯ್ತಾ ಇರೋದು. ನನ್ ಮಗ ನೀನು, ನನ್ ಸಪೋರ್ಟ್ ನಿನ್ಗಾಯ್ತ ಕಂಡ್ಲ. ಏನೋ ನಮ್ಮವನು ಅಂತೇಳಿ ಮೊದ್ಲಿಂದ ಸಾಕೊಂಡ್ ಬಂದೆ, ಇಲ್ದಿದ್ರೆ ಓಡ್ತಿದ್ರ ಮೇಲ್ ಜಾತೆ ಅವ್ರು ನಿನ್ನ. ಹಾವಲ್ಲ ಅವನು ಯಾಕ್ಲಕ್ ಇರ್ತಿದ್ದಿ ಬುದ್ಧರ? ನಿಮ್ ಮಿಲ್ನಾಗ ನಾಲ್ಕು ಲೂಟ ಕಡ್ಲೆಕಾಯಿ ಎರಡು ಚೀಲ ಹಿಂಡಿ ಮಾಯ ಆಗೈತೆ ಬುದ್ಧ. ಏನ್ ಅಮಾಸೆ, ಅಲ್ಲೇ ಎಲ್ಲೋ ಇರ್ಬೇಕು ನೋಡುಡ. ನಾನಿರ್ಬೇಕಾರೆ ಅದೇನ್ ಕಳ್ತನ ಆಯ್ತದ? ದೋ ಶಂಕರ, ಅದಿರ್ಲಿ, ಮೊನ್ನೆ ಕಳ್ತನ ಆಯ್ತಲ್ಲ, ಅದ್ರ ಸುಳ್ಳು ಸಿಕ್ತೆ ಅಂತ ಯೋಚನೆ. ಯಜಮಾನ್ರೆ ಇನ್ ಎರಡು ದಿನ ಯಜಮಾನ್ರೆ ಹುಡಿ ಕೊಟ್ಬಿಡ್ತೀನಿ. ಎಡ್ಡೋ ಅಮಾಸೆ, ಅಲ್ಲೇ ಬಾಗಿಲು ತಗೊಂಡ್ಬಿಡ್ಗಿದ ನೋಡುಡ. ಬಾಗಿಲು ತಗೊಂಡು ಮಡಗಿದ್ರು, ಒಳಗ್ ಒತ್ಕೋಬೇಕು, ಅದ್ರಲ್ಲಿ ಮಾಯ ಆಗೈತಂತೆ. ಗೇಟ್ ಡ್ಯೂಟಿ ಮೇಲೆ ಯಾರ್ಲಾಯ್ತ್ರಂತೆ? ಯಾರ್ಲಾಯ್ತ್ರಂತೆ? ಅದು ಅದು ಬುದ್ಧರ, ಬುದ್ಧರ ಸೂರಿಕೆ ಬುದ್ಧರ ಬುದ್ಧರ ನಮ್ ದಪ್ಪದಾರ ಶಂಕರಪ್ಪನವ್ರೆ ಗೇಟ್ ಡ್ಯೂಟಿ ಅಂತ ಯಾರು ಹೊಸಬ್ರನ್ನ ಹಾಕೋರ ಬುದ್ಧಿ. ಶಂಕರ, ಇಂಥ ಜವಾಬ್ದಾರಿ ಇರೋ ಕೆಲಸಕ್ಕೆ ಹೊಸಬನ್ನ ಯಾಕ್ಲ ಹಾಕಿದೆ? ಹೊಸಬನ್ನ ಯಾಕ್ಲ ಹಾಕಿದೆ? ನನಗ್ಯಾಕೋ ನಿನ್ನ ಮೇಲೆ ಗುಮಾನಿ ಬರ್ತದೆ. ಜ್ವಾಟ ಮೂಲೆಯಲ್ಲಿ ಇಡಕ್ಲ ಹಾಕು, ತಲೆ ಮೇಲೆ ಇಟ್ಕೋಬಾರ್ದು. ಏನ್ ಮುಖ ನೋಡ್ತಿದ್ದೆ, ನೋಡ್ಕೊಂಡು ಬನ್ನಡ. ಕಳ್ತನ ಆಗೈತೆ ಅಂತ ಯಜಮಾನ್ರ ಮುಂದೆ ಏನಿಲ್ಲ ಬಂದ ಹೇಳುದು? ನನ್ನ ಆಚು ಕರ್ದು ಹೇಳಿದ್ರೆ ನಾನೆಲ್ಲ ಸರಿ ಮಾಡ್ಬಿಡ್ತಿರ್ಲಿಲ್ಲ. ಹೊಟ್ಟೆಗಿಲ್ಲ ಅಂತ ನೀವೇ ಕದ್ಬಿಡೋದು, ಆಮೇಲೆ ನಮ್ ತಲೆ ತಂದ್ಬಿಡೋದು. ನಿಮ್ಗೆ ನಡಿ ಅಲ್ಲಿ ಎದ್ದು ಎಲ್ಲಿದ್ದ ನೋಡೋಣ. ಬಿಬ್ಬಿರ್ನೆ ಬಂದ್ರೆ ಸರಿ. ಓ ಶಂಕರ, ಸಿಗ್ಲಿಲ್ಲ ಅನ್ನು ಎದೆ ಸಿಡ್ಬಿಡ್ತೀನಿ ಬೋಲಿ ಮಗನೇ.
ಅಷ್ಟು ತಿಳಿಯಕ್ಕೆಲ್ಲ ಮನೆ ಮೇಲೆ ಬರ್ತದೆ ಅಂತ ಹೇಳ್ತದೋ ಅದಿನ್ನು ಸಂಕುಸ್ಕೊಂಡ್ಬಿಡಿ. ಯಾನ್ ಬಂದಿದ್ದು? ಯಾನಿಲ್ಲ ಬುದ್ಧಿ, ಒಣಜಿನ ನಿಮ್ಮ ಎಣ್ಣೆ ಫ್ಯಾಕ್ಟ್ರಿ ಕೆಲಸ ಕೇಳಿದ್ದೆ. ನೀವು ಹೂ ಅಂದಿದ್ರಿ ಒತ್ತರೆ ದಪ್ಪೆ ಆಟ ತಗೋ ಹೋದ್ರೆ ಆ ದಪ್ಪೆದಾರ ಸಂಕ್ರ ನಿಮ್ಮಂತವ್ರಿಗೆ ಕೆಲಸ ಕೊಡಕಾಯ್ತದ ನೋಡಿ ಅಂತ ಹಾಟ್ಬಿಟ್ಟು ಹಾಕೊಂಡ್ ಬುದ್ಧಿ. ಸರಿಯಾಗಿ ಹೇಳಲಿ, ನಿನಗೆ ಆವತ್ತೇ ಹೇಳಿದ್ದೆ ನಿಮ್ಮಂತವ್ರಿಗೆಲ್ಲ ಕೆಲಸ ಕೊಡ್ಬೇಕು ಅಂದ್ರೆ ದೊಡ್ಡ ದೊಡ್ಡ ರೂಲ್ಸ್ ಅಟ್ಟ ಬರ್ತದೆ. ನನಗೆ ಸಾಕವ ಊರು ಮುಂದ್ಲ ಜಮೀನ್ ಕತೆ ಏನಾಯ್ತು? ಬಾವಿಗೆ ಬಿದ್ದು ನಾನ್ ಬೇಕಿದ್ರೆ ಸಾಲ ಕೊಡ್ತೀನಿ. ಅಯ್ಯೋ, ನಮ್ಮಂತವ್ರು ಸಾಲ ಮಾಡಿ ಬದುಕಾಯ್ತದ? ನಮ್ಮ ಯಜಮಾನಪ್ಪ ಇದ್ದಿದ್ರೆ ಅದ್ರ ಕತೆನೇ ಬ್ಯಾರೆ ಇತ್ತು. ಇವರಪ್ಪನು ಬಿಟ್ಬಿಟ್ಟದ, ಆ ನಮ್ ಗೌರ ಒಂದ್ ಬಾಳು ಬ್ಯಾವರ್ಸಿ ಬಾಳಾಗೋಯ್ತು. ಈ ಎರಡ್ ಗಂಡ್ ಮಕ್ಳು ನನ್ ತವೇ. ಆ ಪುಟ್ಕವ್ರಿಗೊಂದ್ ಮದ್ವೆ ಮಾಡ್ಬಿಟ್ಟಿದ್ರೆ ಮಾದೇಶ್ವರ ಅಂತ ಹೇಳಿ ಕಣ್ಣು ಮುಚ್ಕೊಬಿಡ್ತಿದ್ದೆ. ಅಲ್ಲ, ಆ ಗಂಡ್ ಮಕ್ಳು ಯಾವ ಬಸ್ ಮಾಡ್ಕೊಂಡೋಗಿದ್ರೆ ನನಗೆ ಪುರಾಣ ಮಾಡಿ ಅವ್ರ ಇವ್ರ ಮನೆ ಬಚ್ಲು ಬಚ್ಚಿ ಎರಡೆಕರೆ ಜಮೀನ್ ತಕೊಂಡಿವ್ನಿ. ಆ ಜಮೀನು ಲಪ್ಟಾಯಿಸ್ಬೇಕು ಅಂತಾನಲ್ಲ ಈ ಅತ್ತಪ್ಪ ಬಿಟ್ಟೆ ನಾನು ನನ್ ಸೌತಿ ನನ್ ಜಮೀನ ಲಪ್ಟಾಯಿಸ್ಬೇಕು ಅಂತೇಳಿ ನನ್ ಗಂಡಂಗೆ ಮಾಟ ಮಂತ್ರ ಮದ್ದು ಎಲ್ಲಾ ಮಾಡಿದ್ಲು. ಅವಳಿಗೆ ತಗ್ನಿಲ್ಲ, ಇನ್ನ ತಪ್ಪ ತಗ್ಗೇನ? ಆ
ಕೌಸಿ ಅಂತ ಏ ಕಾಳವಾ ಎದ್ದೋಗ ಕೋಳ್ಗಳ ಕೌಸೆ ಎಷ್ಟು ಯಾವಳಾರ ನನ್ನ ಮಾತು ಕೇಳಾರ ಶಿವೋ ಹೋಗಪ್ಪ ಹೊಸೆ ಆ ಕೋಳ್ಗಳ ಕೌಸು ಪಟಾಕಿ ಕಾಸ್ ಕೇಳಪ್ಪ ಮಾಡ್ತೀನಿ ಮೊದ್ಲ ಕೌಸ್ಬಿಡ್ತ ಕೊಡ್ತೀನಿ ಕೊಡು ಹೋಗಪ್ಪ ಕೊಡ್ತೀನಿ ಅಲ್ಲೇ ಎಲ್ಲ ಇರ್ತದ ನೋಡಪ್ಪ ಹಂಗೆಲ್ಲ ಹೋಗಕ್ಕಿಲ್ವಲ್ಲ ಸಣ್ಣದಾಯ್ತಿದಂಗೆ ಅತಿ ತಪ್ಪ ಬಂದ್ಬಿಡೋದು ಅದ್ಕೋ ಆ ನಮ್ ಗುರ್ತಿದ್ದಂಗೆ ಅತಿ ಕಡೆ ಜ್ಞಾನ ಕಮ್ಮಿ ಆಯ್ತು ಅಂತ ಕಾಣುತ್ತೆ ಓಡ್ಲ ಸಿಗು ಅಲ್ಲೇ ಎಲ್ಲ ಇರ್ತ ನೋಡಪ್ಪ ನೋಡ್ಕೊಂಡ್ ಬರಮು ನನ್ ರಾಜ ಒಂಜು ನೋಡಕ್ ಆಗ್ದ ರಾತ್ರಿ ಎಲ್ಲ
ಕೂಡಿಸಿ ನನ್ನ ರಾಜವಂಜು ನೋಡ್ಕೊಂಡ್ ಬರಮ್ಮ. ಸರಿ ಅವ್ವ, ಲಾಟಿ ತಪ್ಪಿನಿ. ನಮ್ ದಪ್ಪೆದಾರ್ ಶಂಕರ ನಿಮ್ ಬಗ್ಗೆ ಸಿಕ್ಕಾಪಟ್ಟೆ ಹೇಳ್ತಾ ಇದ್ದ. ಈರೋ ವಿಷಯ ಹೇಳ್ಬೇಕಂದ್ರೆ ಸರ್, ಹಿಂದಿದ ಇನ್ಸ್ಪೆಕ್ಟರ್ ಬೋ ಚಾಲಕಿ ಚಾಲಕಿಯಲ್ಲಿ ಬಂತು, ಅವ್ರ ಕೆಲ್ಸನೇ ಬಂದಿರಲಿಲ್ಲ. ಇನ್ಸ್ಪೆಕ್ಟರ್ ನಿಮ್ಗೆ ಮದುವೆ? ಅವ್ರಿಗ್ ಟೈಮೇ ಇಲ್ಲ ಅಂತೀನಿ. ಬರೀ ಮೂರೊತ್ತು ಡ್ಯೂಟಿ ಮಾಡೋದು, ಕಳ್ಳರು ಸಿಕ್ಕ ಸದೆ ಬೆಳೆಯೋದು. ಇನ್ಮೇಕೆ ಅವ್ರ ಡ್ಯೂಟಿನ ನಾನೇ ಮಾಡಿ ಅವ್ರಿಗ್ ಪುರ್ಸೋದ್ ಕೊಡ್ಬೇಕು. ನಿಯತ್ತ ಅದು ಇನ್ಸ್ಪೆಕ್ಟರ್ಗೆ, ನಿಯತ್ತ ದಫೇದಾರ್ ಮಾಡೋ ಡ್ಯೂಟಿ. ಅಂದಾಗ ಸೌಕರ್ಯ ಈ ಊರಲ್ಲಿ ನಿಮ್ದು ಅಂತ ಇದೇನೇನಿದೆ? ಅಂತ ವಿಶೇಷ ಅಂತೇನಿಲ್ಲ ಬಿಡಿ. ಒಂದು ಎಣ್ಣೆ ಗಿರಣಿ, ಒಂದು ರಾಗಿ ಮಿಸನ್ನು, ಎರಡು ಬಸ್ಗಳು, ಕೆರೆಯಿಂದ ಒಂದಷ್ಟು ಜಮೀನು. ಶಿವನ ಒಂದಿಷ್ಟ ಸಾಕ್. ಇಲ್ಲೊಂದು ಹಿಡಿದ್ರಿ, ಅಲ್ಲಿ ಕೆರೆ ಕಾಣಿಸ್ತಾ ಇದಲ್ಲ, ಅಲ್ಲಿ ಗಂಟ ನಮ್ಗೆ ಎಂತ ಬರ್ತದೆ ಸಾರ್. ಈ ಊರಿನ ರಾಜಕೀಯ ಹಣಕಾಸಿನ ವ್ಯವಹಾರ ಎಲ್ಲ ಇವ್ರಿಯ ನೋಡ್ಕೊಳ್ಳೋದು. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನಮ್ಮ ಊರಿಗೆ ಪ್ರೈಮ್ ಮಿನಿಸ್ಟರ್ ಇದ್ದಂಗೆ. ಆಯ್ತು ಸೌಕರ್ಯ, ನಾನಿನ್ನ ಬರ್ತೇನೆ. ನಿಮ್ಗೆ ಏನ್ ಬೇಕಾದ್ರೂ ಒಂದ್ ಮಾತು ನಮ್ಮ ಸಂಕ್ರಮ ಕೈಲಿ ಹೇಳ್ಕಳ್ಸಿ, ಎಲ್ಲ ನಾನೇ ನೋಡ್ಕೋತೀನಿ. ನೀವು ಅಷ್ಟೇ ಇನ್ಸ್ಪೆಕ್ಟರ್, ನಿಮ್ಗೆ ಯಾವೇ ಸೌಕರ್ಯ ಬೇಕಿದ್ರು ನಮ್ ಸಂಕ್ರಮ ಒಂದ್ ಮಾತು ತಕ್ಷಣ ತಕ್ಷಣ ಏರ್ಪಾಟ್ ಮಾಡ್ತೀವಿ. ಆಗ್ಲಿ. ಓ ಇನ್ಸ್ಪೆಕ್ಟರ್, ಮರ್ತೆ ಬಿಟ್ಟಿದ್ವಿ ಹೇಳಿ. ನಮ್ ಎಣ್ಣೆ ಗಿರ್ನಿತಾವ ಸಣ್ಣ ಪುಟ್ಟ ಕಳತನ ಆಗ್ತದೆ. ಹೌದಾ? ಈ ನಮ್ ಸಂಕ್ರಾಂತಿ ಗಮನ ಮಡಗಿದ್ರೆ ಅಂತದೇನು ಇರಕ್ಕಿಲ್ಲ. ಸುಮ್ನೆ ಹೇಳ್ದೆ ಅಷ್ಟೇ, ಸಣ್ಣ ಪುಟ್ಟದೆಲ್ಲ ನಿಮ್ಗೆ ಯಾಕೆ ಅಂತ. ಕಳ್ತನದಲ್ಲೂ ಸಣ್ಣದು ದೊಡ್ಡದು ಅಂತ ಇರ್ತದ ಸೌಕರ್ಯ? ಇರ್ತದ ಸೌಕರ್ಯ, ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದಕ್ಕೆಲ್ಲ ಭೇದನೇ ಇಲ್ಲ. ಶಂಕರ, ನಾಳೆ ಸ್ಟೇಷನ್ ಅಲ್ಲಿ ಗ್ಯಾಪ್, ಆ ಪಿ ಸಿ ರೇವಣ್ಣನ ಸ್ಪೆಷಲ್ ಡ್ಯೂಟಿಗೆ ಹಾಕ್ತೀನಿ. ಇನ್ಸ್ಪೆಕ್ಟರ್ ಈಗಲೇ ಯಾಕೆ, ಈಗ ತಾನೇ ಬಂದಿದ್ದೀರಾ? ಸ್ವಲ್ಪ ರೆಸ್ಟ್ ತಗೊಳ್ಳಿ. ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ರೆಸ್ಟ್ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ. ಬರ್ತೀನಿ. ದೋ ಶಂಕರ, ಇನ್ಸ್ಪೆಕ್ಟರ್ ನಮ್ಮ ಮನೆ ತಗೋಬಿಟ್ಟು ನೀನ್ ಮನೆಗೂ. ಸರ್, ಅದೇ ನಮ್ಮ ಯಜಮಾನರು ಸ್ಪೆಷಲ್ ಡ್ಯೂಟಿ ಹಾಕೋ ಕೇಳಿದ್ರಲ್ಲ ಸರ್, ಯಾರ್ಯಾರು ನಮ್ಮ ಬೇರೆಯವ್ರನ್ನ ಹಾಕೋದ್ ಬಂದು ನಾನೇ ಹಾಕೊಂಡಿದ್ರೆ ಆಗಿರೋದು. ಮುಚ್ಚ ಸಾಕು, ನೀನ್ ಬೇಡ. ಅದ್ಯಾಕೆ ಸರ್? ನನ್ನ ಎದುರ್ಗೇನೆ ಎತ್ತಪ್ಪನವ್ರ ಸಿಗರೇಟ್ ಪ್ಯಾಕ್ ನ ಜೇಬ್ ಹಾಕೊಂಡಲ್ಲ, ಮೊದ್ಲು ಅದನ್ ತೆಗಿ. ನೋಡ್ಬಿಡ್ರ ಸರ್, ಅದು ನಿಮಗ್ ಕೊಡಲ್ಲ ಅಂತ ಎತ್ಕೊಂಡಿದ್ರಿ. ರಾಸ್ಕಲ್ ಸರ್, ಇವರ ತೊಳೆಗಳನ್ನ ಜಾಸ್ತಿ ಬಿಡ. ಅದ್ಯಾಕೆ ಬರ್ತಂದೆ ಕೊತ್ತಲ್ಲಿ
ಬಂದು ಓಡಾಡ್ತಾರಂತೆ. ಓಡಾಡಿದ್ರು ಓಡಲಿ ಬಿಡ್ಲ, ನಮ್ಗೆ ಮಾಡರು ನಮ್ದು ನೋಡಕ್ ಹೆಂಗಿರ್ತಾರೆ ನೋಡಲಿ. ಅಲ್ಲಿ ಕಾಣ್ತೈತಲ್ಲ ಆಳ್ದ್ಬರ ಹುಡುಗ, ಆಳ್ದ್ ಬರ್ದ ಗಾತ್ರ ಮೀಸ ದಾರಂದ ತಗಲ ಹಲ್ಲು ಕಣಪ್ಪ. ನಾನು ನಿನ್ ಕರ್ಕೊಂಡೋದರು ನಡ್ರಿ ಮುದವ್ಗಳ, ನಾನೇ ಬರ್ತೀನಿ ಅಂತೀನಿ. ಆಮೇಲೆ ಆಮೇಲೆ ಅವ್ರಿಗಿಂತ ಮೊದಲು ನಾನೇ ಯಮಧರ್ಮರಾಜ ತಗೊಯ್ತೀನಿ. ಯಮಧರ್ಮರಾಜ ಏನ್ ಮಾಡಿದು? ಅವನು ನಮ್ಮ ಹೊಟ್ಟಿ ಗಾತ್ರ ಸಿಂಹಾಸನ ಮ್ಯಾಲ ಕುತ್ಕೊಂಡು ಈ ಯಮದತ್ರ ಕರ್ಕ ಬರ್ತಾರಲ್ಲ ಅವ್ರಿಗ ಶಿಕ್ಷೆ ಕೊಡ್ತಿರ್ತಾನೆ. ಅವ್ರು ನಿಮಗೂ ಶಿಕ್ಷೆ ಕೊಡ್ತಾರ? ನನ್ಗೇನ್ ಶಿಕ್ಷೆ ಕೊಟ್ಟನು? ಈ ನರ್ಲೋಕ್ತ ನಾನ್ ಪಟ್ಟಂತ ಕಷ್ಟಕ್ಕೆ ಶಿಕ್ಷೆ ಅಲ್ಗಾದತ್ತದ ಹಿಂಗೆ ಅಂತೀನ ಅಂತವನು. ಅದಕ್ಕವನೇನಂದನು? ಅದಕ್ಕವನು ದೇ ಮುದ್ಕಿ, ನಿನ್ ಧೈರ್ಯಕ್ಕ ಮೆಚ್ಚಿ ನಿನ್ಗೇನ್ ಬರಬೇಕು ಕೇಳ್ಕ ಅಂತನ. ಏನಂತವ್ರ ಕೇಳ್ತಿ ನೋಡಿ ಸ್ವಾಮಿ, ನಮ್ಮ ಅಮ್ಮಗೂ ಈ ನರ್ಲೋಕದಲ್ಲಿ ರಾಜಭಾರ ಮಾಡುವಂತ ಅವಕಾಶ ಮಾಡಿಕೊಡು ಅಂತೀನಿ. ಅದಕ್ಕ ಅವನು ಹ್ಞೂ ಆಯ್ತು ಮುದ್ಕಿ ಹೇಳಿ ಅಂತ ಅಂತಾನೆ. ನೀನು ಕಳಿಸ್ಲಿಲ್ಲ ಅಂದ್ರೆ ಒಳ್ಳೇದಾಯ್ತು ಬಿಡು, ಈ ನರ್ಲೋಕದಲ್ಲಿ ಇರೋದ್ಕಿಂತ ನರ್ಲೋಕದಲ್ಲಿ ಇರ್ತೀನಿ. ಹಾ ನನ್ನ ಹಟ್ಟಿ ಜಮೀನು ಎಲ್ಲ ನಿನ್ಗೆ ಆಯ್ತದೆ. ನಂಗೆ ಇದೇನು ಬೇಡ ಕಣವೈ, ನೀನಿದ್ರೆ ಸಾಕು. ಏನ್ ಮುಕ್ಕಿ ನಿಂದು ಅದ್ರಲ್ಲಿ ನಾಟ್ಕೋ ತಗೊಂಡೆ. ಏ ಬಿಡ ಬಂದೆ ಬಿಡ ಬಂದೆ. ಅಯ್ಯ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 ಯ್
ನನ್ನಂತ ರಾಜ ಉಂಜ ಕತ್ಕೊಂಡು ಹೋಗ್ತಿದೀರ ಅಂತ ನೋಡಿದ್ರೆ ಬರೀ ನಾಡ್ದ ಸಾಮಾನ್ಯ ತುಂಬವೆ. ನಿನ್ ರಾಜ ಉಂಜ ಇಟ್ಕೊಂಡ ಏನ್ ಮಾಡ್ಲಿ, ಹೋಗ್ ಹೋಗೋ ಮನೆ ಸೇರ್ಕೋ, ಕತ್ಲಾಗದೆ ಯಾವಾಗ್ಲೂ ದೆವ್ವ ತರ ಓಡಾಡ್ತಾ ಇರ್ತಾಳೆ. ಏಯ್ ಕರ್ಕೋಗಯ್ಯ ಬಾರವ್ವ, ಹೊಟ್ಟಿ ಹೋಗೋ ಎಲ್ಲ ನಿಮ್ ದೆವ್ವ ಅಂತಾರೆ. ಹೇಳ್ಬೇಕಾ ನಡಿ, ಹಾ
Thank you.
ಕೇಳವ್ ನೀ ಯಾರೇ ಘನದಾರಿ ಹಟ್ಟಿ ಯಾ
ಅಡ್ಡಿಲ್ಲ ನಮ್ಮ ಅಪ್ಪನ ಆಸ್ತಿ ಮುಂದೆ ಇದು ಕಾಲ್ಕಸ ನೀನು ವ್ಯಾದ್ರಲ್ಲೇ ಬಿದ್ದಿರೋದು ಇಲ್ಲ ಅವೈ ನಾನು ಅದನ್ನೇ ಕೇಳ್ತೀವಿ ಎಷ್ಟಿಟ್ಟಿವ್ರಿ ಅಂತ ನಿನ್ ಕಣ್ಣ ಕುಂಡ ನನ್ ಕಣ್ಣೆ ಕುಂಡು ನಾನು ಕಂಡಿ ಕಂಡ ತಕೊಳ್ಳಿ ಕರ್ದೇಸಿ ನಿಂತಿರೋರಿ ಹಟ್ಟಿ ಕಂಡಿಲ್ವಾ ಮಾಳದೇವ್ರು ಕಂಡ್ಬಿಟ್ಟಾರು ಬೆಳೆ ಕಂಡಿರೋ ಎಡಕ್ರೆ ಜಮೀನ್ ಕಂಡಿಲ್ವಾ ನಿನಗಿರೋ ಮೂರು ಗಂಡ್ಮಕ್ಳಗ ಹಂಚು ನೋಡವು ಆಸ್ತಿ ಅಂಗೈಯಗ್ಲಾನೆ ಇರ್ಲಿ ಅದ್ರ ಲೆಕ್ಕ ಗತಿ ನೀನು ಗಂಡನ ಉಂಟಿರೋದು ಕರ್ದ್ ಹೋಯ್ತಾ ಇರ ನಿಮ್ಮ ಅಪ್ಪನ ಮನೆಗೆ ಹಿಂಗೆ ಅಂತ ಇರು ನಮ್ಮ ಅಪ್ಪನ ವಿಷಯಕ್ಕೆ ಬಂದ್ರೆ ಸೊಸೆನ ಸೊಸೆನ ಕರ್ದೋಗಂತಿದ್ಯಲ್ಲ ಗೊತ್ತು ಸುಮ್ತಿರವೋ ಬೇಡ ನಿನ್ನ ಹೆಂಡತಿನ ಬಗ್ಗಿಸ್ಕೊಳಕಾಗ್ಲಿಲ್ಲ ನಮ್ ತಪ್ಪಂದ್ಯ ಏನ್ ಮಾಡ್ಲಪ್ಪ ಚೆರ್ರಿ ಹೆಂಗಾರಿ ನಾನೇ ನಿನ್ನ ಆಸ್ತಿ ಬಂದಿನ ಅಣ್ಣ ಅವ್ವ ಬರ್ಕೊಡ್ತೀನಿ ಅಂದ್ರು ನಾನೇನ್ ಬರ್ಸ್ಕಣ್ಣ ಸುಮ್ನಿರೋ ನೀನು ಇದು ನಿಂದೇ ಪಿಲ್ಲನ್ ಅಂತೀನಿ ನಿಮ್ಮ ಅವ್ವನ ಮುಸ್ಲಾಸಿ ಇರೋ ಅಸ್ತಿನ ಲಪ್ಟಿಸ್ಬೇಕಂತ ಪಿಲನ್ ಮಾಡಿಯ ಮಗಕಡೆ ಸುಮ್ನಿರತ್ಕಮ್ಮ ಅವನ್ ಕೋಪ ಏನ್ ಗೊತ್ತಿಲ್ವಾ ನಿಂಗೆ ಇದೇನು ಹೊಸದ ನಡ್ನಡಿ ಒಳ್ಳೆ ಬಿಡ ಮುಚ್ಚ ಬಾಯಿ ನನಗೆ ಹೇಳಕ್ ಬಂದ್ಬಿಟ್ಲು ನಾನೇನ್ ಕಂಡಿಲ್ವಾ ನಾಲ್ಕು ತಿನ್ ಸ್ವಾಮಿನ ನೀನ್ ಕದ್ದು ಕದ್ದು ನೋಡದ ಏಯ್ ಚಲು ತುಮ್ಕಿರೆ ಊರವರೆಲ್ಲ ನೋಡ್ತಿದ್ರೆ ತುಮ್ಕಿರಿ ಬಾರಿ ಒಳಗ್ತದೆ ಅನೇ ಕಾಲ ಇಲ್ಲಿ ಹಟ್ಟಿ ಹತ್ಕೊಂಡು ಬೇತದೆ ನೀ ನೋಡಿದ್ರೆ ಒಳಗ್ ಮಲ್ಕೊಂಡಿದ್ಯಲ್ಲ ಹೇಳ ನಿಂದು ಈ ಮನೆ ನೆಮ್ಮದಿ ಮಣಿ ಕಳಂಗಿಲ್ಲ ಸುತ್ತ ಹತ್ತು ಊರಿ ಬುದ್ಧಿ ಹೇಳ್ಬೋದು ಮನೆ ಕ್ಯಾಬಿನ ಚಲುವಮ್ಮ ಒಳಕ್ ನಡೆಯವ ಈ ಅಡ್ಡಿಲ್ಲ ಏನಂದ್ರು ದೆಬ್ಬ ಇದ್ದದಲ್ಲ ನಾನೇ ನೀರ್ಬೇಕು ಸಾಯ್ಬೇಕು ಮಾತಾಡ್ತಿದ್ರ ನಿಮ್ಮ ಅಪ್ಪನ ಮನೆಗೆ ಹೋಗು ನಿಮ್ಮ ಅಪ್ಪನ ಮನೆಗೆ ಹೋಗು ಅಂತಾಳಲ್ಲ ಮತ್ತೆ ನಿಮ್ ನಿಮ್ ಮಕ್ಕಳಾಗ್ದಂಗೆ ಮಾಟ ಮಂತ್ರ ಮಾಡಿಸಿ ಇರೋ ಆಸ್ತಿ ನಾನು ಲಪ್ಪಿಸ್ಬೇಕು ಅಂತ ಪ್ಲಾನ್ ಮಾಡಿ ಅವೈ ನೀವ್ ಹಸಿ ಸುಮ್ಕಿರವ ಕಡ್ಡಿನ ಗುಡ್ಡ ಮಾಡ್ದಾಡ ಹಟ್ಟಿ ಮಂದಿ ಅಲ್ಲ ಹಿಂಗ್ ಗುಡ್ಡ ಹಾಕೊಂಡ್ ಕುಂತಿದಿರಲ್ಲ ಉನ್ನಕ್ಕೆಣ್ ಬಾ ನಿಂದ ಇಳಿದು ಬಂದದ ನಾವು ಮೇಘಕೇರಿನೆಲ್ಲ ತಿರ್ಗಾಡ್ಕೊಂಡ್ ಬಂದ್ವಿ ನೀ ಯಾರು ಅಂತೂ ಕೇಳೋರಿಲ್ಲ ಎತ್ತಪ್ಪನವ್ರ ಎಣ್ಣೆ ಮಿಲ್ಗೆ ಹೋಗ್ತೀನಿ ಅಂದ್ರೆ ನೀನೇ ಬೇಡ ಅಂದಯ್ಯಿ ಮಿಲ್ಗೋದಂತೆ ಮಿಲ್ಗೆ ಬಿಡ್ತಿ ನೋಡು ಅವ್ಳಿಗೆ ಕೊಡ್ದೀಯ ನಮ್ಗೆ ಕೆಲ್ಸ ಕೊಡೋರಿಲ್ಲ ಇನ್ನ ಚಿಕ್ಕ ಹುಡುಗಿಗೆ ಅಲ್ಲಿ ಕೆಲ್ಸ ಕೊಟ್ಟರು ನನ್ಗ ಸುಮ್ಕಿರ ನಮ್ಮಿ ನನ್ನ ಮೇಗೆ ಕೈ ಮಾಡಿಯ ನಂಗೆ ಹೊಡೆತಾನೆ ಬೇವರ್ಸಿ ಈ ಚಾಪ ಜೊತ್ಕೊಂಡಾಗ ನೀನು ಮಾಡ್ರಲ್ ಕಡಿಯಾ
ಉನ್ನಕ್ಕೇನ್ ಮಾಡಿದಿ? ತಂದಾಕಿದ್ರಲ್ಲ ಮಾಡಕದಿಲ್ಲಿ. ರೇವಣ್ಣ ಎಲ್ಲಿ ಡ್ಯೂಟಿಗೆ ಹಾಕಿದ್ವಿ? ಇಲ್ಲೇ ಎಲ್ಲೋ ಇರ್ಬೇಕಿತ್ತಲ್ಲ ಸರ್. ನೋಡ್ತೀನಿ ನೋಡು. ಸರ್ ಇಲ್ಲಿ ನೋಡಿ ಸರ್, ನಿದ್ದೆ ಮಾಡ್ತವನ ಎದಾಳ್ತವನ. ಓ ರೇವಣ್ಣ, ರೇವಣ್ಣ ಲಿಂಗಿ ಸುಮ್ಮನೆ ಮಾವುಕೋ. ರೇವಣ್ಣ ನಿಂತ್ಕೊಂಡ್ರು ಬಂದ ಹ್ಯಾಂಗ ಬದುಕೋದಂತೀನಿ? ಈಚೋರಿ ಹೋದ್ರೆ ಪೊಲೀಸ್ನವ್ರ ಕಾಟ, ಈಚೋರಿ ಹೋದ್ರೆ ಮನೆಯಲ್ಲಿ ಉಪವಾಸ.
ಯಾವ ಪಾಠ ಇವನಪ್ಪ ಆಳು, ಇವನೇನಾರ ಒಂದ್ಸತಿ ನನ್ ಮೇಲೆ ಬಿದ್ರೆ ನನ್ ಕತೆ ಅಷ್ಟೇ. ಆ ಇನ್ಸ್ಪೆಕ್ಟರ್ ನನ್ನ ಮಗಂಗ್ ಅವತ್ತೇ ಬಡ್ಕೊಂಡೆ, ಈ ಕೇಸು ಬೋ ದೊಡ್ಡದು, ಇನ್ನೊಬ್ಬ ಪಿ ಸಿ ಹಾಕಿ ಅಂತ ಕೇಳಣ. ಆದ್ರೂ ಬಿಟ್ಟೆನ, ಹಿಂದ್ ಬಿಟ್ಟೇನೆ ಹೋಯ್ತೀನಿ, ಬಿಡಲ್ಲ. ಬುದ್ಧಿ ಮಗ, ಕಡ್ಲೆಕಾಯಿ ತಿನ್ಕೊಂಡು ಸಿಪ್ಪೆ ನೋಡಿ ಉಚ್ಚ ಹೋಯ್ತವಲ್ಲ, ಹಂಗ ಉಯ್ಕೊಡೋಗಿ. ನಾನು ಕಣವ ಕಾಳ, ಎದಳು ಕಡ್ಲೆಕಾಯಿ ತಂದು ತಿನ್ನು. ನಿನ್ ಮಕ್ಕಳೆಲ್ಲ ಎದವಾ? ದುರ್ಬಿನ ತರಗಸವ್ ಅಸ್ತಿ ಕಣಿಯರಪ್ಪ. ಕಳವ ಸಕೆ ಆ ಮಕ್ಕಳಿದ್ವಿ ದುರ್ಬಿರ್ನ ಬರ. ಮಕ್ಕಳೆಲ್ಲ ಎದ್ವಾ? ಹಾ ಕೊಟ್ಟಿ ಅಣ್ಣ. ನಿನ್ನ ಅಂಡ್ರು ಎದ್ದೋಳೆ? ಓ ಅವ ಆಕಾಶ ಯಾಕೋ ಕಪ್ಪಗದಲ್ಲ, ರಾತ್ರಿ ಹೊತ್ತು ಆಕಾಶ ಕಪ್ಪಿರ್ತೇ ನಿನ್ ಬೆಳಗಿದ್ದದ ಹಂಗಲ್ಲ. ಓ ಮಳೆ ಗಿಳೆ ಬಂದ ತಾಯಂಗೆ ಅಂತ. ಈ ಸುಡ್ಗಾಡೂರ್ಗೆ ಮಳೆ ಬೇರೆ ಕೇಳು. ಮಳೆ ಬಂದ್ರೆ ನಮ್ಗೆ ಸೊಪ್ಪಿಗ್ತದೆ. ನಮ್ ಕಾಲದಲ್ಲಿ ಮಳೆ ಆಯ್ತು ಅಂದ್ರೆ ನಾವೆಷ್ಟು ಖುಷಿ ಪಡ್ತಿದ್ವಿ. ನಾನು ನಿಮ್ಮ ಅಪ್ಪನೂ ಒಳ್ತಕ್ಕೆ ಹೋಗಿ ಗೇಮ್ ಮಾಡ್ಕೊಂಡು ತಿಂತಿದ್ವಿ. ನೀವು ಇದ್ದೀರಿ ಮೋದಗಳು. ಸಣ್ಣ ಗೇಮೆ ಮಾಡಕ್ ಮತ್ತೆ ನೇತ್ರಗಳದವಾದೆ ಅಲ್ಲ ಕಂಡ್ರಲ್ಲ ಮಳೆ ಆಯ್ತಿದಂಗೆ ಹುಲಿ ಬೇಡ ಸ್ವಾಮಿ ನಿಮ್ ಎರಡು ಎತ್ಕೊಳ್ ಕೊಡಿ ಅಂತೇಳಿ ಯತ್ನ ಇಸ್ಕೊಬಂದು ಹೊಲ್ತಕ್ ಹೋಗಿ ಗೇಮೆ ಮಾಡ್ಕೊಂಡ್ ತಿಂತಿದ್ವಿ. ನಿಮ್ಮ ಅಕ್ಕಗಳು ನೋಡಿ ಯಾರು ನಿಮ್ಮ ಅಕ್ಕ ನೋಡಿ ದನ ಕೊಟ್ಟದ ಅಣ್ಣ. ನಮ್ಮ ಅವ್ವ ಅದಾಳಲ್ಲ ಯಾವಾಗ್ಲೂ ಅಂದಿದ್ದಾನೆ ಅಂತಿರ್ತಾಳಪ್ಪ. ಹೌದ್ಕಂಡ ಅಣ್ಣ ಕಾಳಣ್ಣ, ಆ ಎತ್ತದ್ನವ್ರು ಕಟ್ಸಿರೋ ಹೊಸ ದಂದಟ್ಟಿ ನೋಡಿದ್ಯಾ? ಅಬ್ಬಬ್ಬಬ್ಬ ಹೆಂಗಿದ್ದು. ನಾನು ಆ ಊರು ಈ ಊರು ಅಂತ ಕುತ್ಕೊಂಡು ಬಂದೀನಿ, ಆದ್ರೆ ಅಂತ ಅಟ್ಟಿ ಎಲ್ಲೂ ನೋಡಿಲ್ಲಪ್ಪ. ನಮ್ಮವ್ವ ಈ ಮುರು ಕಟ್ಟಿ ಕಟ್ಟಿಸ್ಬಿಟ್ಟು ನನ್ ಸೋದಿತ್ತಾಳೆ. ಇದೇನಾದ್ರು ಅಂತ ಅಟ್ಟಿ ಕಟ್ಟಿಸ್ಬಿಟ್ಟಿದ್ರೆ ಅವಳನ್ನ ಹಿಡಿಯೋಕೆ
ಕಪ್ಲಿ ಹಗ್ಗನೇ ಬೇಕಾಗಿತ್ತು. ಪೈನಾಗಿರೋದೆ ಕಟ್ತೀನಿ ಹೆಂಗ್ ಬೇಡನ್ನೇ ಕಟ್ಸೋನ್ ಬಿಡ. ಸಣ್ಣ ಎತ್ತ ಬರ್ದಂದಟ್ಟು ಇರ್ಲಿ ಕಡ. ಆ ದನಗಳು ಹೆಂಗದವು? ಮೂಲ ಶಿವ ಅಂತದೊಂದ್ ದನ ಸತ್ಬಿಟ್ರೆ ನಮ್ ಕೇರಿ ಜನಗಳ ಒಂದಿನ ದಾಸವಾದ್ರು ಇಂತದೆ. ಅದ್ ಏನ್ ಆಸನವ್ವ ನಿಂದು? ನಿಂದೊಂದ್ ಕೋಳಿ ಹುಣ್ಸ ಹೋಗಿದಕ್ಕೆ ಹಿಂಗ ಆಡ್ತಿದ. ಇನ್ನವ್ರ ದನ ಸತ್ರೆ ಅವ್ರಿಗೆ ಹೆಂಗ ಆಗದು? ನಿಂಗ್ ಗೊತ್ತಿರತ್ತ ಅವಳಿಗ್ ಗೊತ್ತಿಲ್ಲ ನೋಡು. ಅಲ್ಲ ಕಣವ್ವ, ಸತ್ತಿರದ್ ಇಟ್ಕೊಂಡ ಅವನ್ ತಾನೇ ಏನ್ ಮಾಡೋನು? ಉಳಿಸ್ಬೇಕಂದ್ರೆ ಅಗಿಸ್ಬೇಕು, ಅಗಿಸ್ಬೇಕಂದ್ರೆ ಸಾಸ್ ಖರ್ಚ್ ಆಯ್ತದೆ. ಅದಕ್ಕೆ ನಮ್ ಕೇರ್ ಇಲ್ದಂದ್ ಬಿಸಾಕ್ ಹೋಯ್ತಾನೆ. ನಾವು ಒಟ್ಟೆ ಹಸ್ವಿನ ಕಿಚ್ಕ್ಯಾರ್ನ ಎತ್ಕೊಬಂದ್ ಬೇಯಿಸ್ಕೊಂಡ್ ತಿಂತೀವಿ. ಎತ್ತಪ್ಪನಿಗೆ ಏನ್ ಕಮ್ಮಿ ಆಗಿದೆ? ನಮ್ ಬಡ್ಡಿ ದುಡ್ಡು ಬೇಕಾದಷ್ಟು ಬಿದ್ದಿದೆ. ಒಂದ್ ಹೋದ್ರೆ ಅಂತ ಹತ್ತು ಹತ್ತು ತಕ್ಕತಾನೆ ಎಂದೆ. ಅವ್ರ ಮಗಳ ಮದ್ವೆ ನೆನ್ಪಾಯ್ತಾ? ಶಿವ ಶಿವ, ಅದು ಯಾನ್ ಒಡವೆಗಳು, ಎಂತೆಂತ ಸೀರೆಗಳು, ಯಾನ್ ಮೆರವಣಿಗೆ ಅಂತೀನಿ. ಮುಂದೆ ಕಣ್ಣ ಸಾಡ್ ಮಂತ್ರ ಎಲ್ಲರ ಉಂಟಾ? ಕೈ ನೀಡ್ದವ್ರಗ ಒಂದೊಂದು ಬೊಕ್ಸ, ಇಷ್ಟು ಇಷ್ಟು ಒಂದೊಂದು ಬೊಕ್ಸ. ಹೂ ಕಣವ, ನಿಮ್ಮ ಅಪ್ಪನು ಮಾಡಿದ್ನಲ್ಲ ನಿನ್ ಮದ್ವೆಲಿ ಸೊಪ್ಸಾರು. ಏನ್ ಕಿಸಿದ್ದೀಯಲ್ಲ, ಪುಟ್ಟ ಗೌರಿ ಮದ್ವೆನು ಮಾಡ್ ತೋರ್ಸು ನೋಡುವಂಗಾರೆ. ಅವೈ ಪುಟ್ಟ ಗೌರಿ ಮದ್ವೆನು ದಾಮ್ ದುಮಾಗ್ ಮಾಡೋನ್ ಬಿಡವು. ನೋಡವ ಹೆಂಗ್ ನಾಚ್ಕೊತಾನೆ. ಓಹೋ ಬಂದ ನಟ ಸಾರ್ವಭೌಮ ಭಯಂಕರ ಕೇಳಲು ಗುರುಪತಿಗೆ ಸಮನಿ ಹರ ದರೆಯಳು. ಗುರುಪತಿಗೆ ಸಮನಿ ಹರ ದರೆಯಳು. ಭಯವೇಕೆ ಬಿಡು ಮಾತೆಯೇ, ಮಾತೆ ಭಯವೇಕೆ ಬಿಡು ಮಾತೆಯೇ. ಯಾರದಾದು? ನಂದೆ ಕಣೆ, ನಿನ್ನೆ ಸಂತೆಗೆ ಹೋಗಿದ್ದೆ, ಬೋ ಪಸಂದ್ ಆಗಿತ್ತು. ನಿಧಾನ ಕೂಡ ವಾಚು ವಾಚು. ಏ ಬೋ ಪಸಂದ್ ಆಗದೆ ಚಲೇ, ನನ್ ಕೈಗೆ ಹೆಂಗ್ ಕಾಣಿಸ್ತಿದೆ ನೋಡು. ಏ ಬಿದ್ಗಿದ್ದು ವಾಚ್ ಕಟ್ಕಳ ಮುಸುಡೆ ನಿನ್ ಕಕ್ಕಡಿ ಕಾಡ್ಗಿಡ. ಏನ್ ಚಂದಾಗದೆ ಕಣಯ್ಯ, ನಂಗೂ ಇದನ್ನ ಕೊಡಿಸ್ತೀಯಾ? ಹ್ಮ್ ತಕ್ಕೊಡ್ತೀನಿ ತಕ್ಕೊಡ್ತೀನಿ, ಆದ್ರೆ ಈ ಕೊಡು. ಇಲ್ಲ ಗುರ್ತಿದ ನಿಜ ಹೇಡ, ನೀನೇ ತಗೊಂಡಿಯ? ಹ್ಞೂ ಕಣೆ, ನೆನೆ ಸಂತೆಗೆ ಹೋಗಿದ್ದಲ್ಲ, ವಾಪಸ್ ಅಂದಾಗಿತ್ತು ತಗೊಂಡು. ಸಂದಾಗದ ಅವನೇಲಿ ತಗೊಂಡು ಹಿಂದೆ ಇಸ್ಪೀಟಾರ್ದಾಗ ಇವನ್ ಸೈಕಲ್ ನಾಟ್ಕಡ್ ಮೇಸಿ ಗೊಜ್ಜ ಆಗಿರ್ಲಿಲ್ವಾ? ಹಂಗೆ ಯಾರ್ದು ವಾಸಿಗೆ ಇವನ್ ಗೊಜ್ಜ ಆಗದೆ ಅಸ್ಯ. ಅಣ್ಣ ಇನ್ನೊಂದ್ ವಿಷಯ, ನಿನ್ನೆ ತಗ್ಲೂರ್ ಹೋಗಿದ್ದೆ, ಅಲ್ಲಿ ನಮ್ಮವ್ರು ಶಿವ ಸಪ್ನ ಹೋಟ್ಲಿಗೆ ನುಗ್ಗಿದ್ದು ಅಂದ್ರ ಶಿವ ಶಿವ ಆ ಪಾಟಿ ಜನ. ನಾವೇನ್ ಕಾಸು ಕೊಟ್ಟವ ಕಲ್ ಕೊಟ್ಟವ, ನಮ್ಗೂ ಕಾಫಿ ಟೀ ಕೊಡ್ರಿ ಅನ್ನೋರು. ನಾವ್ ಯಾಕ ಸುಮ್ನಿರೋದು ಅಂದ್ಬಿಟ್ಟು ನಾವು ಹೊಟ್ಟ ಒಳಗ್ ನುಗ್ಗಿ ಕಾಫಿ ಟೀ ಕೊಡ್ರಿ ಅಂದೆ. ಆಮೇಕೆ ಪೊಲೀಸಪ್ಪನವ್ರು ದಬ 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 ಅಂತ ಇಳಿದು ಬರೋರು. ಇಳಿದು ಬಂದ್ಬಿಟ್ಟು ನಾವು ಕೊಡಿಸ್ತೀವಿ ಸುಮ್ನಿರ್ರಿ, ನಾವು ಕೊಡಿಸ್ತೀವಿ ಸುಮ್ನಿರ್ರಿ ಅಂದ್ರು.
ಹ್ಞೂ ತತಕ ನಾನ್ ಯಾಕ ಸುಮ್ಮನಿರೋದು ಅಂದ್ಬಿಟ್ಟು ಹೋಟ್ಲು ಒಳಕ್ ನುಗ್ಗಿ ಕಾಸ್ ಬಿಸಾಕಿ ದೋಸೆ ಟೀ ಕೊಡ್ರಿ ಅಂದೆ. ಶಿವಬಸಪ್ಪ ಅನ್ನೋನು ನನ್ನೇ ದುರ್ಗುಡ್ಕೊಂಡು ನೋಡಿ ತಂದ್ಕೊಟ್ಟ. ಹೆಂಗಿತ್ತು? ಓ ಬೋ ಪಸಂದ್ ಆಗಿತ್ತು. ಓ ಅಲ ಕಡ ಗುರ್ತಿದ್ದ ಹಂಗೆಲ್ಲ ಬ್ಯಾರ ರೊಟ್ಲು ನುಗ್ಗಾರೇನಪ್ಪ? ಏನಾಗತ್ತಿಲ್ಲ ಬರ್ತಕಲ್ಲ. ಓ ನನ್ ಪಾಠ ಬರೋ ಟೈಮ್ ಆಯ್ತು, ನಾ ಬರ್ತೀರಾ? ಎರಡೊತ್ತು ನಾಟಕ ನಾಟಕ ಅಂತ
ಶಾಪ ಕೊಟ್ಟು ಬಿಡುವೆ ಹೇಳು ಯಾರು ನೀನು ಕೋಳಿ ಮಗನೇ ಕುಡಿದು ದೆಚ್ಚೈತೆ ನಾವು ಪೊಲೀಸ್ನವರು ಯಾಕೆ ನಾವು ಮಾಡ್ತಿದ್ದೀವಿ ಗಲಾಟೆ ಮಾಡ್ತಿದ್ದೀರಾ ನಿಮ್ ಮನೆ ಜಪ್ತಿ ಜಪ್ತಿ ಮಾಡಕ್ ಬಂದಿವಿ ಜಪ್ತಿ ಜಪ್ತಿ ಮಾಡಕ್ ವಾರಂಟ್ ತಂದಿದ್ದೀರು ವಾರಂಟ್ ಬೇಕಾ ನಮ್ ಸಾಹೇಬ್ರು ವಾರಂಟ್ ಬೇಕಾ ಈ ಮುರುಕು ಹಟ್ಟಿಗೆ ವಾರಂಟ್ ತಗೋ ವಾರಂಟ್ ವಾರಂಟ್ ನೀನೇನ ಮಧ್ಯರಾತ್ರಿ ಬಂದ್ ಹೋದವನು ಏನ್ ತಿಕ್ ಬಂದಿದ್ದೆ ಆಮೇಲೆ ಎಲ್ಲಿಗೆ ಹೋದೆ ಮಾರಿ ಗುಡಿತಾವ ಮಲ್ಗಕ್ಕೆ ಹೊತ್ಕೊಂಡ್ ಬಂದ ಕಡ್ಲೆಕಾಯಿ ಮೂಟೆ ಎಲ್ಲಿದೆ ಕಡ್ಲೆಕಾಯಿ ಯಾವ ಕಡ್ಲೆಕಾಯಿ ಸ್ವಾಮಿ ಎಲ್ಲ ನೋಡ್ರ ಇಲ್ಲ ನೋಡಿ ಸರ್ ಕೈಲಿನ ಮಗ ಬಗ್ಲು ಓಡ್ತಾವ್ನಿ ಸರ್ ಎಲ್ಲ ಆಚೆ ಯಾವ ಕಡ್ಲೆಕಾಯಿ ಮೂಟೆ ಸ್ವಾಮಿ ನಿನ್ನೆ ರಾತ್ರಿ ಎತ್ತಪ್ಪನವ್ರ ಮಿಲ್ನಿಂದ ತಂದಿರ ಆ ಮೂಟೆ ನನ್ಗೆ ಯಾವ ಕಡ್ಲೆಕಾಯಿ ಮೂಟೆನು ಗೊತ್ತಿಲ್ಲ ಸ್ವಾಮಿ ಬೋಗೊಳ್ದೆ ಇದ್ರೆ ನಾಲ್ಗೆ ಕತ್ತರಿಸ್ಬಿಡ್ತೇನೆ ನಿಮ್ದು ಅಮ್ಮ ಐತೆ ಸ್ವಾಮಿ ನನ್ ಬಿಟ್ಬಿಡಿ ನಂಗೇನು ನಾನೇ ಕಡ್ಲೆಕಾಯಿ ಮೂಟೆ ಹುಡುಕ್ತಂದ್ರೆ ನಿನ್ ಹೆಂಡತಿ ನನ್ ಜೊತೆ ಕಳ್ಸಿ ಏನ್ ಮತ್ತಂತ ಆಡ್ತೀರಮ್ಮ ಸ್ವಾಮಿ ನಾನು ಯಾವ ತಪ್ಪು ಮಾಡಿ ಸ್ವಾಮಿ ಬಿಟ್ಬಿಡಿ ಸಾಯ ನೀರ್ ಕುಡಿ ಕಳ್ತಾನ ಮಾತನ್ ಕೊಡೆ ಅಂದ್ರೆ ನೀರ್ ಕೊಡ್ತೇನೆ ಹೋಗಿ ಕಂಡ ನೋಡ ಗೋಲ್ ಅಲ್ಲಿ ಚುಚ್ಚು
ಜನ ಒಂದು ರಾತ್ರಿಯಲ್ಲಿ ಇಡೀ ಮೂಟೆ ತಿಂದು ಬಿಟ್ರ. ಹಂಗೋ ಹಿಂಗೋ ನಮ್ಮ ಮಟ್ಟ ತಪ್ಪ ಬಂದಿರಿ, ನನ್ಗೊಂದು ಉಪಕಾರ ಮಾಡ್ಕೊಟ್ ಪಡಿಬೋದಿ. ಏನ ಮನಸ್ಸಿನ ಚಂದ್ಕೊಂಡು ಗಟ್ಟಿ ಬಿಟ್ಟದ್ದು ನನ್ ರಾಜ ಉಂಜ ಬುದ್ಧಿ ಹಿಂದಾದ್ರೂ ಅಟ್ಟಿ ಸೇರಿಲ್ಲ ಬುದ್ಧಿ. ಅದಕ್ ನಾನೇನ್ ಮಾಡ್ಲೆ? ಯಾರು ಮಾಡಿ ಹುಡ್ಕೊಟ್ ಕುಡಿಬೋದಿ. ಏ ಮುತ್ಕಿ, ನಿನಗ್ ನಾನ್ ಹುಂಜ ಹುಡ್ಕೊಂತಾರ ಕಾಣ್ತೀನ? ಸರ್ ಏನೋ ಮುತ್ಕಿ ಅಂಗಾಜ್ಗ ಬೇಡ್ಕತ್ತವಳೆ, ಈ ಕೇಸ್ ತಕೊಳ್ಳ ಸರ್. ನಾನೀಗ ಊರಲ್ಲೆಲ್ಲ ಹುಂಜ ಹುಡ್ತಾ ಕೂರ್ಲೇನ? ನೀವ್ಯಾಕ್ ಓದಿರಿ ಸರ್? ನಾನ್ ಇರುದು ಯಾಕೆ ಸರ್? ನಂಗ್ ಬಿಡಿ, ನಾನ್ ನೋಡ್ಕತೀನಿ ಎಲ್ಲ. ಅದ್ ಹೆಂಗ ಹುಡ್ಕಿಯ? ಅಷ್ಟು ಗೊತ್ತಾಗಿಲ್ವೇನೋ, ನಮ್ ಸಾಕು ಅಂತವು ಇದ್ರ ಜೊತೆದ ಇನ್ನೊಂದ್ ಕೋಳಿ ಐತೆ. ತಗೋಗ್ ನಮ್ ಸ್ಟೇಷನ್ ಮಡ್ಗುದ್ರೆ ಊರಿನ ಜನ ನೋಡಿದ್ರು ಹಿಡ್ಕೊಂಡು ಕೊಡ್ತಾರೆ. ಅಷ್ಟೇ ಸಿಕ್ತದಲ್ಲ, ನಿಜವಾಗ್ಲೂ ಸಿಕ್ತದೆ. ಬಿರ್ಬಿರ್ ಹೋಗಿ ಹಿಡ್ಕೊಂಬರೋಗು. ಸಿಕ್ತದಲ್ಲಪ್ಪ. ಏನೋ ಇದು ಅವತ್ತು ಎತ್ತಪ್ಪನವ್ರ ಮನೇಲಿ ಊಟ ಬೋರ್ ರುಚಿಯಾಗೈತೆ ಅಂತ ತಿಂದ್ರಲ್ಲ, ಇದ್ರ ಜೊತೆದೆ ಅದು. ಹ್ಞೂ.
Thank you.